โอเค Welcome back to my YouTube channel. So, ಇವತ್ತು ಒಂದು ಬೆಸ್ಟ್ ಅಂಡ್ ಬೆಸ್ಟ್ ಟ್ರಾವೆಲ್ ವ್ಲಾಗ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ ನಲ್ಲಿ ಹೇಳ್ದಂತೆ ಇವಾಗ ನಾನು ಶ್ರೀರಾಚಾ ಟೈಗರ್ ಝೂಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿದೆಯಪ್ಪ ಇದು ಅಂತ ಅನ್ಕೊಂಡ್ರ, ಇದು ಥೈಲ್ಯಾಂಡ್ ಅಲ್ಲಿರುವಂತಹ ಪಟಾಯದಲ್ಲಿ ಶ್ರೀರಾಚಾ ಟೈಗರ್ ಝೂ ಇದೆ. ಇಲ್ಲಿ ವೈಲ್ಡ್ ಅನಿಮಲ್ಸ್ ಅನ್ನ ನಾವು ಡೈರೆಕ್ಟ್ ಆಗಿ ಟಚ್ ಮಾಡಬಹುದು, ಹಾಗೇನೆ ಅದಕ್ಕೆ ಫೀಡ್ ಮಾಡಿಸಬಹುದು, ಎಲ್ಲಾ ಆಪ್ಷನ್ಸ್ ಕೂಡ ಇದೆ. ಸೊ ಏನೇನೆಲ್ಲ ಆಪ್ಷನ್ಸ್ ಇದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ಟ್ರಾವೆಲ್ ವ್ಲಾಗ್ ನಲ್ಲಿ ನಾನು ನಿಮಗೆ ಕೊಡ್ತೀನಿ. ಬನ್ನಿ ಹಾಗಾದ್ರೆ ಹೋಗಿ ಪಟಾಯನ ಸುತ್ತೋಬರೋಣ. ಲಾಸ್ಟ್ ವ್ಲಾಗ್ನಲ್ಲೇ ನಾವು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಬಿಟ್ಟು ಟ್ರಾವೆಲ್ ಮಾಡೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಜೊತೆಗೆ ಪ್ರಿಪ್ರೇಷನ್ ವ್ಲಾಗ್ ಹೇಗಿರಬೇಕು ಅಂತ ಒಂದು ಸ್ಮಾಲ್ ಟಿಪ್ಸನ್ನು ಕೂಡ ಕೊಟ್ಟಿದ್ದೀನಿ. ಇವಾಗ ಅರ್ಲಿ ಮಾರ್ನಿಂಗ್ 4:00 ಟೈಮ್ನಲ್ಲಿ ನಾವು ಥೈಲ್ಯಾಂಡ್ಗೆ ರೀಚ್ ಆದ್ವಿ. ಸೊ ನಾವು ಕಸ್ಟಮೈಸ್ ಆಗಿ ಪ್ಯಾಕೇಜನ್ನು ಬುಕ್ ಮಾಡ್ಕೊಂಡಿದ್ವಿ. ನಮ್ಗೆ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ನೆಸೆಸಿಟಿ ಇದೆ ಹಾಗೆ ನಾವು ಕಸ್ಟಮೈಸ್ ಆಗಿ ಪ್ಯಾಕೇಜನ್ನು ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ಡ್ರೈವರ್ ಬಂದು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ನಮ್ಮ ಡ್ರೈವರ್ ಜೊತೆಗೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಆನ್ ಅರೈವಲ್ ವೀಸಾ ಎಲ್ಲ ಆಗಿರೋದ್ರಿಂದ ಅಲ್ಲೇ ಅರೈವಲ್ ವೀಸಾ ತೊಗೊಂಡು ನಾವು ಕಂಪ್ಲೀಷನ್ ಎಲ್ಲ ಪ್ರೊಸೀಜರ್ಸ್ ಏನಿದೆ, ವೀಸಾ ಪ್ರೊಸೀಜರ್ಸು ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡಿದ್ವಿ. ನಾವು ಪಟಾಯನ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 1-2 hoursವರೆಗೂ ಕೂಡ ಆಯಿತು. 2 hours ಹೋಗಿ ರೀಚ್ ಆಗಿ ಒಂದು ಹೋಟೆಲಲ್ಲಿ ತಿಂಡಿ ಮಾಡಿಕೊಂಡು ನಮ್ಮ ಒಂದು 8:00 ನಾವು ಶ್ರೀರಾಚಾ ಟೈಗರ್ ಝೂಗೆ ರೀಚ್ ಆಗಿಬಿಟ್ವಿ. ಸೊ ಅಲ್ಲಿ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ಪ್ಲೇಸಲ್ಲಿ ನಾನು ಶೆಡ್ಯೂಲ್ ತರಿಸ್ಬಿಡ್ತೀನಿ ನೋಡಿ. ಟೈಗರ್ ಶೋ ಇರುತ್ತೆ, ಎಲಿಫೆಂಟ್ ಶೋ ಇರುತ್ತೆ, ಕ್ರೊಕೊಡೈಲ್ ಶೋ ಇರುತ್ತೆ, ಹಾಗೆ ಪಿಗ್ ರೇಸಿಂಗ್ ಇರುತ್ತೆ, ಹಾಗೆ ಸ್ಪೆಷಲ್ ಶೋಗಳಾದಂತಹ ಟೈಗರ್ಗೆ ಫೀಡಿಂಗ್ ಮಾಡಿಸೋದಿರ್ಬೋದು, ಹಾಗೆ ಹ್ಯಾಪಿ ಫ್ಯಾಮಿಲಿ ಅನ್ನೋದು ಫೋಟೋ ತೆಗೆಸ್ಕೊಳ್ಳೋವಂಥದ್ದು, ಅದ್ರ ಜೊತೆ ಓಡಾಡೋವಂಥದ್ದು ನಿಮಗೆ ಸುಮಾರು ಸಿಗುತ್ತೆ. ಹಾಗೆ ಶೋಗಳು ಕೂಡ ಒಂದೊಂದು ಟೈಮಿಂಗ್ಸಲ್ಲಿ ಇರುತ್ತೆ. ನೀವು ನಿಮ್ಮ ಟೈಮ್ಗೆ ಹೇಗೆ ಅಡ್ಜಸ್ಟ್ ಆಗ್ತೀರ, ನೀವೇನಾದ್ರು ಮಧ್ಯಾಹ್ನ ರೀಚ್ ಆದರೂ ಕೂಡ ನಿಮಗೆ ಒಂದಷ್ಟು 4 ಶೋಗಳು ಮಧ್ಯಾಹ್ನ ಅವರ್ಸಲ್ಲಿರುತ್ತೆ. ಈವ್ನಿಂಗ್ ರೀಚ್ ಆದರೆ ಈವ್ನಿಂಗಲ್ಲೂ ಕೂಡ 4 ಶೋಗಳು ಕೂಡ ಇರುತ್ತೆ. ಮಾರ್ನಿಂಗು ಕೂಡ 4 ಶೋಗಳು ಇರುತ್ತೆ. ಟೈಮಿಂಗ್ಸ್ನ ನೋಡಿಕೊಂಡು ನೀವು ರೀಚ್ ಆಗೋ ಟೈಮ್ಗೆ ಶೋಗಳೆಲ್ಲವನ್ನು ಕೂಡ ಅಟೆಂಡ್ ಮಾಡಬಹುದು. ಮೊದಲಿಗೆ ನಾವು ಸ್ಪೆಷಲ್ ಏನಿದೆ ಅದಕ್ಕೇ ಎಂಟ್ರಿ ಆದ್ವಿ. ನಾವು ಪ್ರತಿಯೊಂದಕ್ಕೂ ಕೂಡ ಇದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು. 1200 ಬಾಟ್ಸ್ ಏನೋ ಆಗಿತ್ತು ಇದಕ್ಕೆ, ಅಂದರೆ ನಮ್ಮ ಇಂಡಿಯನ್ ರುಪೀಲಿ ಒಂದು 2000 ಅಷ್ಟು ಅಮೌಂಟ್ ಆಗಿರ್ಬೋದೇನೋ. ಅಂದರೆ ಪ್ರತಿಯೊಂದಕ್ಕೂ ಕೂಡ ಈ ಥರ ಇದನ್ನ ಜೊತೆ ಓಡಾಡಲಿಕ್ಕೆ ಅಂತ ಹೇಳಿ ಸಪ್ರೇಟು, ಮತ್ತು ಮಗು ಟೈಗರ್ ಇರುತ್ತೆ, ಪುಟಾಣಿ ಟೈಗರು, ಅದಕ್ಕೆ ಫೀಡ್ ಮಾಡಿಸ್ಬೇಕು ಅಂದರೂ ಅದಕ್ಕೂ ಸಪ್ರೇಟು. ಅಂದರೆ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸ್ಗೂ ಕೂಡ ನಿಮಗೆ ಸಪ್ರೇಟ್ ಪೇ ಮಾಡಿನೇ ಇಲ್ಲಿ ನೀವು ಆ್ಯಕ್ಟಿವಿಟೀಸ್ನ ಮಾಡಬೇಕು. ನಾನು ಒರಿಜಿನಲ್ ವಾಯ್ಸಲ್ಲೇ ಹಾಕ್ತೀನಿ, ನೀವು ಅದನ್ನೇ ಎಂಜಾಯ್ ಮಾಡ್ಕೊಂಡು ಬನ್ನಿ. ಏಕೆಂದರೆ ಅವರೆಲ್ಲ ಏನೇನೋ ಹೇಳ್ತಾ ಇರ್ತಾರೆ, ನಿಮಗೆ ರಿಯಲ್ ಫೀಲ್ ಸಿಕ್ಕಾಗುತ್ತೆ. ಹಾಗಾಗಿ ನಾನು ಏನೇ ಇದ್ರೂ ಕೂಡ ನೆಕ್ಸ್ಟ್ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ. คิดว่าแม่งทีแรกคิดว่าแม่งเดือดถอยแม่งเฮ้ยเดือดถอยหรือเปล่าวะไม่ใช่เว้ยเดือดถอยมึงแต่งลุคสไตล์แบบซอฟๆโอเคนี่น่าจะเลียทายจะตัวใหญ่มั้งหมดซองไปเลยโอเค get up get up get up up เออลุกคาเมล่าಇಲ್ಲಿ ಕಂಪ್ಲೀಟ್ ಆಗಿ ಯಾರು ಆ ಹುಲಿ ಜೊತೆ ಇರ್ತಾರೆ ಅವರನ್ನ ಮಾತ್ರ ಒಳಗಡೆ ಕರ್ಕೊತಾರೆ, ನಮ್ಮನ್ನೆಲ್ಲ ಇಲ್ಲಿ ಹೊರಗಡೆನೆ ಇರಿಸಿರ್ತಾರೆ. ಜೊತೆಗೆ ಒಂದು ಬುಕ್ಕಲ್ಲಿ ಸೈನ್ ಮಾಡಿಸ್ಕೊಂಡು ನಮಗೆ ನಾವೇ ರೆಸ್ಪಾನ್ಸಿಬಿಲಿಟಿ ಅಂತ ಬರೆಸ್ಕೊಂಡು ಸೈನ್ ಹಾಕಿಸ್ಕೊಂಡೇ ಆ ಥರ ಒಳಗಡೆ ಬಿಡೋವಂಥದ್ದು. ಸೊ ಹಾಗಾಗಿ ನಾನು ಹೊರಗಡೆ ನಿಂತ್ಕೊಂಡು ಕ್ಲಿಪ್ಪಿಂಗ್ ಮಾಡಿದ್ದೀನಿ. ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋ ವೀಡಿಯೋಸು ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಅವರೇನೆ ನಮ್ಮ ಮೊಬೈಲನ್ನು ಇಸ್ಕೊಂಡು ನೀಟಾಗಿ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತಗೊಡ್ತಾರೆ.
ಜೊತೆಗೆ ಏನೇ ಆದ್ರೂ ಕೂಡ ಅದರಲ್ಲೂ ಕೂಡ ಸ್ವಲ್ಪ ತುಂಬಾ ಭಯ ಇರುತ್ತೆ. ಮೀಡಿಯಂ ಟೈಗರು, ಸ್ಮಾಲ್ ಟೈಗರು, ಬಿಗ್ ಟೈಗರ್ ಅಂತ ಬೇರೆ ಇರುತ್ತೆ. ಅದಕ್ಕೂ ಕೂಡ ಎಕ್ಸ್ಟ್ರಾ ಪೇಮೆಂಟ್ ಇರುತ್ತೆ. ನಾವು ತೊಗೊಂಡಿರುವಂಥದ್ದು ಬರೀ ಮೀಡಿಯಂ ಟೈಗರ್ ಮಾತ್ರ. ಅದೇನೆ ಇಷ್ಟೊಂದು ಅಪ್ಪ ಇತ್ತು. ಇನ್ನು ಬಿಗ್ ಟೈಗರ್ ಅಂತೂ ನಮ್ಗೆ ಹತ್ತಿರ ಹೋಗೋಕ್ಕೆ ತುಂಬ ಭಯ ಆಗ್ತಾ ಇತ್ತು. ನಾನು ಬಿಗ್ ಟೈಗರ್ ಇಡೋದು ಒಂದು ಪಿಕ್ ಕೂಡ ಹಾಕ್ತೀನಿ ನೋಡಿ. ಆ ಟೈಗರ್ ಹತ್ರ ಹೋಗೋದಕ್ಕೇ ಭಯ ಆಗ್ತಾಯಿತ್ತು. ಮೀಡಿಯಂ ಟೈಗರೇ ಅವಾಗವಾಗ ಹಿಂಗೆ ಮುಖ ಹತ್ರ ಎಲ್ಲ ಬರೋದು ಹಂಗೆ ಮಾಡ್ತಾ ಇತ್ತು. ನಿಜವಾಗ್ಲೂ ಸಖತ್ ಭಯ ಇತ್ತು ಒಳಗಡೆ. ಆದ್ರೂ ಕೂಡ ಒಂದು ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ಏನಾದರೂ ನಾವು ಹೋದರೆ ಖಂಡಿತವಾಗ್ಲೂ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಇದೆಲ್ಲ ಒನ್ ಟೈಮ್ ಎಕ್ಸ್ಪೆರಿಮೆಂಟ್ ಅಲ್ವಾ ಅಂತ ಹೇಳಿ ನಾವು ಹೋಗ್ಬಿಟ್ಟು ಅದ್ರ ಜೊತೆಗೆಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ. ನಾನು ಹೋಗಲಿಲ್ಲ, ನಾನು ಪುಟಾಣಿ ಟೈಗರ್ ಜೊತೆ ಹೋಗಿದ್ದೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಬಿಗ್ ಟೈಗರ್ ಜೊತೆ ಹೋಗಿದ್ರು. ಹಾಗೇ ಇಲ್ಲಿ ನೀವೇನು ಫೋಟೋಸ್ಗಳನ್ನ ಈ ಥರ ತೊಗೊತೀರಾ ಅದನ್ನು ಒಂದು ಫ್ರೇಮ್ ಕೂಡ ಕೊಡ್ತಾರೆ. ಅಂದರೆ ಒಂದು ಪ್ರಿಂಟೌಟನ್ನು ಒಂದು ಒಂದು ಲ್ಯಾಮಿನೇಷನ್ ಥರ ಮಾಡಿಬಿಟ್ಟು ಕೊಡ್ತಾರೆ. ಅದು ಕೂಡ 1200 ಬಾಟ್ಸಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಎರಡು ಮೂರು ಫೋಟೋಸ್ ಕೊಡ್ತಾರೆ. ಹಾಗೆ ನನ್ನ ಮಗು ಟೈಗರ್ ಏನಿದೆ, ಬೇಬಿ ಟೈಗರ್ಗೆ ಫೀಡ್ ಮಾಡಿಸ್ತೀನಲ್ವಾ, ಅದಕ್ಕೂ ಕೂಡ ಸಪ್ರೇಟು 800 ಬಾಟ್ಸ್ ಆಗಿತ್ತು. ಅದಕ್ಕೂ ಕೂಡ ನಮಗೆ ಸಪ್ರೇಟ್ ಲ್ಯಾಮಿನೇಟ್ ಮಾಡಿರೋಂತಹ ಒಂದು ಫೋಟೋಸನ್ನು ಕೊಟ್ಟಿರ್ತಾರೆ. ನೀವೇ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ. ತುಂಬಾ ಭಯ ಆಗ್ತಾ ಇತ್ತು. ಒಂಥರ ನಿಜವಾಗ್ಲೂ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಥರ ಎಕ್ಸ್ಪೀರಿಯನ್ಸ್ ನಮಗೆ ಯಾವ ಟ್ರಿಪ್ಪಲ್ಲೂ ಆಗಿರಲಿಲ್ಲ. ಇದು ನಮ್ಮ ಲೈಫಲ್ಲೇ ಬೆಸ್ಟ್ ಟ್ರಿಪ್ ಅಂತ, ಫಸ್ಟ್ ಟೈಮ್ ಹೋಗಿರುವಂತಹ ಬೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಬನ್ನಿ ಇವಾಗ ನೋಡಿ ಹೇಗೆ ಗರ್ಜನೆ ಮಾಡ್ತಾ ಇದೆ. ಇದು ಎಲ್ಲ ಬಂದುಬಿಟ್ಟು ಪುಟಾಣಿ ಟೈಗರ್ಗಳು. ಪುಟಾಣಿ ಟೈಗರ್ಗಳ ಜೊತೆ ನಾವು ಎಷ್ಟು ಬೇಕಾದರೂ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಬಟ್ ಆದರೆ ಅದು ನಮ್ಮ ಹಿಂದೆ ಮುಂದೆ, ನಮ್ಮ ಮುಂದೆ ಕೂತ್ಕೊಂಡಿದ್ರೆ ಹಿಂದೆ ಬಂದು ಸ್ಕೆಚ್ ಹಾಕೋದು, ಹಿಂಗೆಲ್ಲ ಪರಿಚಯದು ಹಂಗೆಲ್ಲ ಮಾಡ್ತಾ ಇರುತ್ತೆ. ನಮಗೆ ಜಾಸ್ತಿ ಟೈಮ್ ಅವ್ರು ಸ್ಪೆಂಡ್ ಮಾಡಿ ಅಂತ ಹೇಳಿದ್ರು ಕೂಡ ನಮಗೆ ಮಾಡಲಿಕ್ಕಾಗಲ್ಲ. ಅವ್ರು ಹೇಳ್ತಾರೆ ಎಷ್ಟು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಅಂತ. ಬಟ್ ನಿಜವಾಗ್ಲೂ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಒಂದು ಒಂದಷ್ಟು ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡ್ಕೊಂಡು ಅಷ್ಟೇ ನಾವು ಹೊರಗಡೆ ಬಂದುಬಿಡ್ಬೋದು. ಸೊ ಹಾಗಾಗಿ ನಾವು ಕೂಡ ಹಾಗೆ ಮಾಡಿದ್ವಿ. ಯಾಕಂದರೆ ಬೇರೆ ಬೇರೆ ಶೋಸ್ಗಳಿರುತ್ತೆ. ಟೈಗರ್ ಶೋ ಇದೆ, ಎಲಿಫೆಂಟ್ ಶೋ ಇದೆ, ತುಂಬಾ ಶೋಸ್ ಇದೆ. ನಾನು ಟೈಗರ್ ಶೋನಲ್ಲೂ ಕೂಡ ತೋರಿಸ್ತೀನಿ ನಿಮಗೆ. ಫೀಡಿಂಗ್ ಮಗು ಟೈಗರ್ಗೆ ಫೀಡಿಂಗ್ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟು ಟೈಗರ್ ಶೋಗೆ ಹೋದ್ವಿ. ಈ ಟೈಗರ್ ಶೋ ಎಲ್ಲ ಶೋಗಳು ಕೂಡ ಫ್ರೀ ಇರುತ್ತೆ. ನಿಮಗೆ ಟೈಗರ್ ಶ್ರೀರಾಜ ಝೂಗೆ ಹೋಗಬೇಕಾದ್ರೆ ಎಂಟ್ರಿ ಫೀಸ್ ಅಂತ ಇರುತ್ತಲ್ವ, ಅದರಲ್ಲೇ ಕೂಡ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈ ಶೋಸ್ಗಳೆಲ್ಲ ಫ್ರೀ ಇರುತ್ತೆ. ಯಾರು ಯಾವಾಗ ಬೇಕಾದರೂ ಯಾವ ಶೋನ ಬೇಕಾದರೂ ಎಷ್ಟು ಸಲ ಬೇಕಾದರೂ ಕೂಡ ನೋಡಬಹುದು. ನೋಡಿ ಇದು ಕಂಪ್ಲೀಟಾಗಿ ನಿಮಗೆ ನೆಟ್ ಟೈಗರ್ ಶೋ ಅಂತ ಡಿಸ್ಪ್ಲೇ ಆಗ್ತಿದೆ. ಇದು ಕಂಪ್ಲೀಟಾಗಿ ನೀವು ನೆಟ್ಟಲ್ಲೇ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಅಂತ. ನೋಡಿ ಮೇಲ್ಗಡೆ ಇರುವಂತಹ ಟಾಪ್ ಹುಲಿ ಹೇಗೆ ಬನ್ನಿ ಬನ್ನಿ ಅಂತ ಕಮ್ ಕಮ್ ಅಂತ ಹೇಳುತ್ತೆ, ಆಮೇಲೆ ಕ್ಲ್ಯಾಪ್ ಮಾಡಿ ಕ್ಲ್ಯಾಪ್ ಮಾಡಿ ಅಂತ ಹೇಳುತ್ತೆ. ನಮ್ಮ ನಿಜವಾಗ್ಲೂ ನಾವು ನಮ್ಮ ಮಕ್ಕಳಿಗೂ ಕೂಡ ಕಲಿಸೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲರೂ. ಎಲ್ಲ ಟೈಗರ್ಗಳು, ಟೈಗರ್ ಅಂತ ಅಷ್ಟೇ ಅಲ್ಲ, ಡಾಲ್ಫಿನ್ ಶೋ, ಟೈಗರ್ ಶೋ, ಎಲಿಫೆಂಟ್ ಶೋ, ಪಿಗ್ ರೇಸು, ಪ್ರತಿಯೊಂದು ಕೂಡ ಎಲ್ಲದಕ್ಕೂ ಕೂಡ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಹಾಗೇ ಮಾಡುತ್ತೆ ನೋಡಿ. ಇದೆಲ್ಲ ಇವಾಗ ಒಂದ್ಸರಿ ಜಸ್ಟ್ ಏನೋ ಕಡ್ಡಿನಲ್ಲಿ ಒಂದು ಕೋಲ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಏನೋ ಆ್ಯಕ್ಷನ್ ಮಾಡಿದ್ರೆ ಸಾಕು, ಎಲ್ಲ ಬಂದು ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ತೊಗೊಳುತ್ತೆ ನೋಡಿ. ಇದೆಲ್ಲ ಎರಡೇ ಕಾಲಲ್ಲಿ ನಡ್ಕೊಂಡು ಆ ಹುಡುಗಿ ಜೊತೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ. ಆಮೇಲೆ ರಿಂಗ್ಸಲ್ಲಿ ಇಟ್ಟಿರ್ತಾರೆ, ರಿಂಗ್ಸಲ್ಲೆಲ್ಲ ನೆಗೆಯುತ್ತೆ. ಹಾಗೆ ಫೈರ್ ರಿಂಗ್ ಇಟ್ಟಿರ್ತಾರೆ, ಫೈರ್ ರಿಂಗಲ್ಲೆಲ್ಲ ನೆಗೆಯುತ್ತೆ.
ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ನೆಗೆದ್ಕೊಂಡು ನೆಗೆದ್ಕೊಂಡು ಹೋಗುವಂಥದ್ದು. ಆಮೇಲೆ ಏನೇನೋ ತುಂಬಾ ಶೋಸ್ ಇರುತ್ತೆ, ತುಂಬಾ ಆ್ಯಕ್ಟಿವಿಟೀಸ್ ಇರುತ್ತೆ, ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ನೀಟಾಗಿ ಜಂಪ್ ಮಾಡ್ಕೊಂಡು ಬರುತ್ತೆ ರಿಂಗಿಂದ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಕಡೆಯಿಂದ ಹುಲಿಗಳೆಲ್ಲ ಕುಂತ್ಕೊಂಡಿರುತ್ತೆ, ಅದ್ರ ಮೇಲೆ ಜಂಪ್ ಮಾಡ್ಕೊಂಡು ಬರುತ್ತೆ ಒಂದು ಟೈಗರು. ಇಲ್ಲಿ ನೋಡಿ ಉಲ್ಟಾ ಮಾಡು, ಉಲ್ಟಾ ಆಗು, ನೋಡಿ ಉಲ್ಟಾ ಆಗು ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಅದೇ ಥರ ರೌಂಡ್ ಹೊಡ್ಕೊಂಡು ಉಲ್ಟಾಗಿ ಉಲ್ಟಾಗಿ ಬರ್ತಾ ಇದೆ. ಏನು ಹೇಳಿದ್ರೂ ಮಾಡ್ತಾ ಇರ್ತಾ ನೋಡಿ, ಇವಾಗ ಸಲಾಮ್ ಮಾಡ್ತಾ ಇದೆ. ಹಾಂ, ಮುಗಿದ ಮೇಲೆ ಅದರ ಆ್ಯಕ್ಟಿವಿಟೀಸ್ ಮಾಡಿಬಿಟ್ಟು ನೋಡಿ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಅದ್ರ ಪ್ಲೇಸಲ್ಲಿ ಕುಂತ್ಕೊಡುತ್ತೆ ಗೊತ್ತಾ, ಅದೇ ಒಂದು ಖುಷಿ ಆಗುತ್ತೆ ನೋಡಿ. ಎಲ್ಲ ಟೈಗರ್ಗಳು ಅದರದ್ರ ಕೆಲಸ ಮಾಡಿ ಮಾಡಿ ಬಂದು ಅದೇ ಪೊಸಿಷನ್ಸಲ್ಲಿ ತಗೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಅಂದರೆ ತುಂಬಾ ವರ್ತ್ ಅಂತ ಹೇಳ್ಬೋದು. ಒನ್ ಟೈಮ್ ನೀವು ಎಕ್ಸ್ಪೆನ್ಸಿವ್ ಮಾಡಿದ್ರೂ ಪರವಾಗಿಲ್ಲ, ಈ ಥರದ್ದ ಮಿಸ್ ಮಾಡ್ಕೊಬೇಡಿ. ಹಾಗೆ ಎಲ್ಲರೂ ಹೇಳ್ತಾರೆ ಥೈಲ್ಯಾಂಡ್, ಬ್ಯಾಂಕಾಕ್, ಪಟಾಯಾ ಅಂದರೆ ಬ್ಯಾಚುಲರ್ಸ್ ಟ್ರಿಪ್, ಬ್ಯಾಚುಲರ್ ಟ್ರಿಪ್ ಅಂತ ಅದೊಂಥರ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನು ಕರ್ಕೊಂಡು, ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ಈ ಕಂಟ್ರಿಗೆ ಸ್ವಲ್ಪ ಕಡಿಮೆ ಅಮೌಂಟನ್ನು ನೀವು ಪೇ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದಾಗಿರೋದಂತಹ ದೇಶ ಅಂತ ನಾನು ಹೇಳ್ತೀನಿ. ಸೊ ಮಸ್ಟ್ ಅಂಡ್ ಶುಡ್ ಲೈಫಲ್ಲಿ ಒಮ್ಮೆನಾದರೂ ಕೂಡ ನೀವು ಪಟಾಯಾ, ಬ್ಯಾಂಕಾಕ್, ಹಾಗೆ ಪುಕೆಟ್, ಕರಾಬಿ ಎಲ್ಲದಕ್ಕೂ ಕೂಡ ಒಟ್ಟಾರೆ ಥೈಲ್ಯಾಂಡ್ಗೆ ಒಮ್ಮೆ ಹೋಗಿ ಬನ್ನಿ ಅಂತ ನಾನು ಹೇಳ್ತೀನಿ. ನೀವು ಮಾರ್ನಿಂಗ್ ಹೋದರೆ ಬೇಕಾದರೆ ಈವ್ನಿಂಗ್ವರೆಗೂ ಕೂಡ ನೀವು ಇಲ್ಲೇ ಎಂಜಾಯ್ ಮಾಡ್ಬೋದು, ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡುವಂತಹ ಆ್ಯಕ್ಟಿವಿಟೀಸ್ ಇದೆ. ಪಾರ್ಕಲ್ಲೇ ನೀವು ವೆರೈಟಿ ವೆರೈಟಿ ಪಿಕ್ಸ್ ತೊಗೊಬೋದು. ಹಾಗಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಈ ಪಾರ್ಟನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ಒಂದು ಟ್ರಾವೆಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅವಾಗ ನಾನು ಮಾಡುವಂತಹ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ಸ್ ತೋರಿಸುತ್ತೆ. ಸೊ ಇವತ್ತಿನ ವೀಡಿಯೋನ ಎಂಜಾಯ್ ಮಾಡಿದ್ರೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆ. ಬಾಯ್.